ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸಿನಿಮಾ ಮಾಡೋದೊಡ್ದಲ್ಲ, ಮಾಡಿದ್ಮೇಲೆ ಚೆನ್ನಾಗಿ ಮಾಡೋದು ದೊಡ್ಡದು, ಅದಾದಮೇಲೆ ಅದನ್ನು ಪ್ರಮೋಟ್ ಮಾಡೋದು ಇನ್ನೂ ದೊಡ್ಡದು. ಅದಕ್ಕಿಂತ ಹೆಚ್ಚಾಗಿ ಎಲ್ಲ ಕರ್ನಾಟಕದ ಜನತೆ ಬಂದು ಅದನ್ನು ನೋಡಿ ಒಂದು ಸಕ್ಸಸ್ ಮಾಡೋದು ಇನ್ನೂ 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 ದೊಡ್ಡದು. ಆದ್ದರಿಂದ ಇವತ್ತೊಂದು ಸಂತೋಷ ಕೂಟ ಇದು. ಪ್ರತಿಯೊಬ್ಬರು ಒಂದು ಪ್ರೊಡಕ್ಷನಿಂದ ಹಿಡಿದು ಪ್ರೊಡ್ಯೂಸರ್ವರೆಗೂ, ಸೊ ಪ್ರತಿಯೊಬ್ಬರು ಕಷ್ಟಪಟ್ಟಿದ್ದಕ್ಕೆಲ್ಲ ನಮ್ಮ ಸಹಪಾಠಿ ಯಜಮಾನರಿಗೆ ತುಂಬ 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 ಹೃದಯವಾದ ಧನ್ಯವಾದಗಳನ್ನ ತಿಳಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಅವ್ರುಗಳಿಲ್ಲ ಅಂದರೆ ನಾವಿಲ್ಲ. ಯಾಕಂದರೆ ಪಾಪ ಒಂದು ಪ್ರೊಡಕ್ಷನ್ ಹಿಡ್ಕೊ ನೀರು ಕೊಡೋದು ಗಂಟೆ ಆದರೂ ಕೂಡ ಸ್ಪಾಟಲ್ಲಿ ಎಷ್ಟು ಕಷ್ಟ ಆಗುತ್ತೆ ಅಂತ ನಮ್ಗಳು ಗೊತ್ತಿರುತ್ತೆ ಅದು. ಸೊ ಆದ್ದರಿಂದ ಎಲ್ಲ ವೇರಿಯಂಟ್ ಇವ್ರಿಗೂ ಎಡಿಟರ್ ಆಗ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು, ಮತ್ತೊಂದು ಮುಗಿದೊಂದು ಎಲ್ಲ. ಹಾಗೆಯೇ ಪ್ರತಿಯೊಬ್ಬರು ಕಲಾವಿದರು ಕೂಡ ಇದರಲ್ಲಿ ಕೆಲಸ ಮಾಡಿ ಈ ಸಿನಿಮಾನ ಇಷ್ಟು ದೊಡ್ಡ ಸಕ್ಸಸ್ ಮಾಡಿದ್ದಾರೆ, ಅವ್ರಿಗೆ ತುಂಬ ಥ್ಯಾಂಕ್ಸ್. ಅದಕ್ಕಿಂತ ಹೆಚ್ಚಾಗಿ ನಾವು ಒಂದು ಪ್ರಾಡಕ್ಟ್ ಮಾಡಿದಾಗ ಅದನ್ನು ಜನಗಳವರೆಗೂ ತಲುಪೋದಕ್ಕೆ ಏನೆಲ್ಲ ಮಾಡ್ಬೋದು ಅದಷ್ಟು ನಮ್ಮ ಮಾಧ್ಯಮದವರು ಅವ್ರಿಗೆ ಯಾವತ್ತಿದ್ರು ಚಿರಋಣಿಯಾಗಿರ್ತೀವಿ. ಯಾಕಂದರೆ ಈ ಸಿನಿಮಾ ಒಂದು ಸಕ್ಸಸ್ಗೆ ತುಂಬಾ ಅವ್ರು ಸಾಥ್ ಕೊಟ್ಟಿದ್ದಾರೆ. ಸೊ ಅವ್ರಿಗೆಲ್ಲರೂ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತಂದರೆ ನಾವು ಪ್ರಾಡಕ್ಟ್ ಮಾಡಿದ ತಕ್ಷಣ ಅದನ್ನು ಹೊರಗಡೆ ಜನಗಳಿಗೆ ಕೊಡ್ಬೇಕಾದ್ರೆ ಅದ್ರದ್ದು ಒಂದು ಪ್ರಮೋಷನ್ ಅಂತ ಇದ್ದೇ ಇರುತ್ತೆ. ಸೊ ಆದ್ದರಿಂದ ಟಿ ವಿ ಮಾಧ್ಯಮ ಆಗ್ಬೋದು, ಪ್ರೆಸ್ ಆಗ್ಬೋದು, ಎಲ್ರಿಗೂ ಕೂಡ ತುಂಬ 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 ಥ್ಯಾಂಕ್ಸ್. ಯಾಕೆ ಅಂತಂದರೆ ಇವತ್ತುವರೆಗೂ ಇನ್ನೂ ಈಗಲೂ ಓಡ್ತಾನೆ ಇದೆ. ಒಂದು ಹೆಚ್ಚು ಕಮ್ಮಿ ಒಂದು 8-9 ಥಿಯೇಟ್ರ್ ಇರ್ಬೋದು, 10 ಥಿಯೇಟ್ರ್ ಇರ್ಬೋದು. ಸೊ ಇದನ್ನೇನು ನಾವು ಪುಷ್ಯು ಮಾಡ್ತಾ ಇಲ್ಲ. ಸೊ ಜನ ನೋಡ್ತಾ ಇದ್ದಾರೆ, ಅದು ಹಂಗೆ ಹೋಗ್ತಾ ಇದೆ. ಸೊ ಆದ್ದರಿಂದ ಎಲ್ಲ ನಮ್ಮ ಕರ್ನಾಟಕದ ಜನತೆಯ ಎಲ್ಲ ಯಜಮಾನರಿಗೂ ತುಂಬ 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 ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.